ಸ್ಟೂಡೆಂಟ್ಸ್ ಎಲ್ರಿಗೂ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತು ನೋಡಿದರೆ ಎಲ್ರಿಗೂ ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ರಿಗೂ ಗೊಂದಲ ಇರುತ್ತೆ, ಯು ಜಿ ಸಿ ಗೈಡೆನ್ಸ್ ಕೊಟ್ಟಿದೆ, ಯು ಜಿ ಸಿ ಗೈಡೆನ್ಸ್ ಪ್ರಕಾರ ಪ್ರಮೋಟ್ ಮಾಡ್ತಾರೆ ಏನು ಅದ್ರ ಬಗ್ಗೆ ನಿಮಗೆ ಎಲ್ರಿಗೂ ಗೊಂದಲ ಇದೆ, ಮತ್ತು ಎಕ್ಸಾಮ್ ಬಗ್ಗೆ ಸಾಕಷ್ಟು ಅದಕ್ಕೆ ಗೊಂದಲ ಇದೆ, ಅದು ಏನಂತ ಕಂಪ್ಲೀಟ್ ಮಾಹಿತಿ ನಾನು ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ನೀವು ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಈಗ ಪ್ರಮೋಟ್ ಮಾಡ್ತಾರೆ ಅಂತ ನಿಮಗೆ ಕೇಳ್ಬೋದು. ಮೊದಲಾಗಿ ಯು ಜಿ ಸಿ ಗೈಡ್ನೆಸ್ ಏನಿದೆ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಯಾರು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದಾರೆ ಕಂಪಲ್ಸರಿ ಎಕ್ಸಾಮ್ ಮಾಡಿ ಆನ್ಲೈನ್ ಅಥವಾ ಆಫ್ಲೈನ್ ಯಾವ್ದಾರು ಮಾಡಿ ನೀವು ಆಗಸ್ಟ್ 31 ಒಳಗೆ ನೀವು ಎಕ್ಸಾಮ್ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಬಿಡ್ತು. ಆದರೆ ಇಂಟರ್ಮೀಡಿಯೇಟ್ ಸೆಮಿಸ್ಟರ್, ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಅಂದರೆ ಯಾರು ಫಸ್ಟು ಸೆಕೆಂಡು ತರ್ಡ್ ಇರ್ತಾರೆ ಅಥವಾ ಫಸ್ಟು ಸೆಕೆಂಡ್ ಇರ್ತಾರೆ, ಫೈನಲ್ ಇಯರ್ ಬಿಟ್ಟು ಯಾರು ಇರ್ತಾರೋ ಅವ್ರನ್ನ ಇಂಟರ್ಮೀಡಿಯೇಟ್ ಸೆಮಿಸ್ಟರ್ ಬರ್ತಾರೆ. ಇಂಟರ್ಮೀಡಿಯೇಟ್ ಸೆಮಿಸ್ಟರ್ನ ನಿಯಮಿತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಯು ಜಿ ಸಿ ಗೈಡೆನ್ಸ್ ಅವರು. ಕಳೆದ ವರ್ಷ ನಾವು ಯಾವ ಥರ ಅಕಾಡೆಮಿಕನ್ನು ಪ್ರಮೋಟ್ ಮಾಡೋಕ್ಕೆ ಹೇಳಿತ್ತು ಅದೇ ಥರ ನೀವು ಬೇಕಾದ್ರೆ ಫಾಲೋ ಮಾಡ್ಬೋದು. ಬೇಸ್ಡ್ ಆನ್ ಯುವರ್ ಹೈಯರ್ ಅಥಾರಿಟಿ, ಅಂದರೆ ನಿಮ್ಮ ಹೈಯರ್ ಅಥಾರಿಟಿ ಏನು, ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ, ಮತ್ತು ನಿಮ್ಮ ಕೋವಿಡ್ ನಿಮ್ಮ ಸೋಂಕು ಯಾವ ಥರ ನಿಮ್ಮ ಸ್ಟೇಟಲ್ಲಿದೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಅಂತೇಳಿ ಅದರಲ್ಲಿ ಸ್ಟ್ರಿಕ್ಟ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಮ್ಮ ಮಾನ್ಯ ಡಿ ಸಿ ಮಹೇಶ್ವರನ ಕೂಡ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ತಿಲ್ಲ. ನಿನ್ನೆ ಬಂದು ಮಾಧ್ಯಮ ಹೇಳಿಕೆ ಕೊಡ್ತವ್ರೆ, ಆಲ್ರೆಡಿ ನಾವು ಎಕ್ಸಾಮ್ನ ಮಾಡೇ ಮಾಡ್ತೀವಿ, ಆರ್ಟ್ ಸೆಮ್ ಎಕ್ಸಾಮಿನೇಷನ್ ಈಗ ಯಾವ ಟೈಮ್ ಟೇಬಲಲ್ಲಿದೆ ಆ ಟೈಮ್ ಟೇಬಲ್ ಮಾಡ್ತೀವಿ, ಮತ್ತು ಈ ಒಂದು ಸೆಮ್ ಎಕ್ಸಾಮಿನೇಷನ್ ನಾವು ಅಕ್ಟೋಬರ್ 15 ನಾವು ಮಾಡ್ತೀವಿ ಅಂತ ಕೂಡ ಆದೇಶವನ್ನು ಮಾಡಿದ್ದಾರೆ. ಅಂದರೆ ಹಾಗೆ ಸಾಕಷ್ಟು ಯು ವಿಗಳಲ್ಲಿ ಕೂಡ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಆರ್ಟ್ ಸೆಮ್ ಯಾರು ಬಾಕಿ ಇತ್ತು ಅವ್ರ ಎಕ್ಸಾಮ್ ಟೈಮಲ್ಲಿ ಅನೌನ್ಸ್ ಆಗಿದೆ, ಇನ್ಕ್ಲೂಡ್ ಡಿಪ್ಲೊಮೊ ಡಿಪ್ಲೊಮೊ ಆಗಿರ್ಬೋದು, ವಿ ಟಿ ಆಗ್ಬೋದು, ಎಲ್ಲ ಯೂನಿವರ್ಸಿಟಿ ಕೂಡ ಆರ್ಟ್ ಸೆಮ್ ಎಕ್ಸಾಮಿನೇಷನ್ ಅನೌನ್ಸ್ ಆಗಿದೆ. ಡಿ ಸಿ ಮಹೇಶ್ವರನ ಏನು ಹೇಳಿದ್ರು ಅಂದರೆ, ನಾವು ಆರ್ಟ್ ಸೆಮ್ ಎಕ್ಸಾಮಿನೇಷನ್ನ ಯಾವ ಟೈಮಲ್ಲಿ ಅನೌನ್ಸ್ ಮಾಡಿದ್ರೆ ಎಲ್ಲ ಮಾಡ್ತೀವಿ. ಅಂದರೆ ಕಾಂಟ್ಯಾಕ್ಟ್ ಕ್ಲಾಸಸ್, ಯಾರ್ಯಾರು ವಿದ್ಯಾರ್ಥಿಗಳಿಗೆ ಬೇಕಾದರೆ ಅವರು ಕಾಂಟ್ಯಾಕ್ಟ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು, ನಮ್ಮ ಪ್ರಿನ್ಸಿಪಲ್ ಅಥವಾ ನಮ್ಮ ರಾಜ್ಯ ಜೊತೆ ಕಾಂಟ್ಯಾಕ್ಟ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ಆದರೆ ಈ ಒಂದು ಸೆಮ್ನ ನಾವು ಅಕ್ಟೋಬರ್ 15 ನಾವು ಮುಗಿಸ್ಬೇಕು ಅಂತ ಈ ಒಂದು ಸೆಮ್ನ ಡಿಸೈಡ್ ಮಾಡಿದ್ವಿ. ನೆಕ್ಸ್ಟ್ ಅಕಾಡೆಮಿಕ್ ಏನು ನಾವು ಶುರು ಮಾಡ್ತೀವಿ ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಆದರೆ ನಿಮಗೆ ವಿದ್ಯಾರ್ಥಿಗಳು ಇಲ್ಲಿ ಕೂಡ ಡೌನ್ ಒಂದರ ಇರ್ಬೋದು ಪ್ರಮೋಟ್ ಮಾಡ್ಬೋದೋ ಬೇಡವಾ ಅಂತ. ಸದ್ಯ ಯು ಜಿ ಸಿ ಕೂಡ ಶಿಫಾರಸು ಮಾಡಿದೆ ಏನಂದರೆ ಪ್ರಮೋಟ್ ಮಾಡ್ಬೋದು ಅಂತೇಳಿ. ಅದಕ್ಕೋಗಿ ಇನ್ನು ಸ್ಟೇಟ್ ಗೌರ್ಮೆಂಟವರು ಡಿಸೈಡ್ ಮಾಡಬೇಕಾಗುತ್ತೆ. ಆರ್ಟ್ಸ್ ಎಮ್ ಬಿಟ್ಟಾಗಿ ಆರ್ಟ್ಸ್ ಎಮ್ ಕೆಲವು ವಿದ್ಯಾರ್ಥಿಗಳಿಗೆ ಆಗಿದೆ, ಕೆಲವು ಯೂನಿವರ್ಸಿಟಿಗಳಲ್ಲಿ ಆಗಿದೆ, ಕೆಲವು ಯೂನಿವರ್ಸಿಟಿಗಳಲ್ಲಿ ಆಗಬೇಕಿತ್ತು. ಸಾಕಷ್ಟು ವಿವಿಗಳಲ್ಲಿ ಆರ್ಟ್ಸ್ ಎಮ್ ಎಕ್ಸಾಮಿನೇಷನ್ ಮುಂಚೆನೇ ಆಗಿತ್ತು. ಈಗ ಆರ್ಟ್ಸ್ ಎಮ್ ಎಕ್ಸಾಮಿನೇಷನ್ ಪ್ರಮೋಟ್ ಮಾಡಿದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೋಸ ಆದಂಗೆ ಆಗುತ್ತೆ, ಯಾಕಂದರೆ ಆಲ್ರೆಡಿ ಎಕ್ಸಾಮ್ ಬಂದಿರ್ತಾರೆ. ಅದಕ್ಕಾಗಿ ಈಗ ಈ ಒಂದು ಸೆಮ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡೋದು ಸೂಕ್ತ ಅಂತ ಹೇಳ್ಕೊಳ್ತೀನಿ. ಬೇಗ ಡಿ ಸಿ ಮಹೇಶ್ವರನವರು ಬೇಗ ಡಿಸೈಡ್ ಮಾಡಿ, ಇನ್ನೂ ಟೈಮ್ ಇದೆ. ನೀವು ಈ ಥರ ಆತರ ಕಟ್ಕೊಂಡ್ರೆ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ. ಈಗ ಬಿಡಿ ಮೂರನೇ ಲೆಕ್ಕ ಕೂಡ ಕಾಡ್ತಿದೆ, ಬೇರೆ ಬೇರೆ ದೇಶದಲ್ಲೂ ಕೂಡ ಆಗಸ್ಟ್ ಕೊನೆ ವಾರದಲ್ಲಿ ಬರ್ಬೋದು, ಇಲ್ಲ ಆಗಸ್ಟ್ ಮೊದಲ ವಾರದಲ್ಲಿ ಬರ್ಬೋದು ಅಂತೇಳಿ ಈಗ ತಜ್ಞರು ಕೂಡ ಶಿಫಾರಸು ಮಾಡಿದ್ದಾರೆ. ಐ ಸಿ ಎಮ್ ಆರ್ ಕೂಡ ಸ್ಪಷ್ಟನೆ ಮಾಡಿದೆ, ಮತ್ತು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಸ್ಪಷ್ಟನೆ ಮಾಡಿದೆ, ಮೂರನೇ ಸದ್ಯದಲ್ಲೇ ಬರುತ್ತೆ ಅಂತೇಳಿ. ಸಾಕಷ್ಟು ದೇಶಗಳು ಹೊಡೆತ ಬಿದ್ದಿದ್ವೆ, ವ್ಯಾಕ್ಸಿನೇಷನ್ ಸಾಕಷ್ಟು ವ್ಯಾಕ್ಸಿನೇಷನ್ ಕೂಡ ಆದರೂ ಕೂಡ ಸಾಕಷ್ಟು ದೇಶಗಳು ಹೊಡೆತ ಬಿದ್ದಿದ್ವೆ. ನಿಮಗೆ ಲೆಕ್ಕಕ್ಕೆ ಬಂದರೆ ಅಮೇರಿಕಾ ಯೋಚನೆ ಮಾಡ್ಬೋದು ನೀವು. ಅಮೇರಿಕಾ ಕೂಡ ಸಾಕಷ್ಟು ವ್ಯಾಕ್ಸಿನೇಷನ್ದಲ್ಲಿ ಮುಂದೆ ಇರೋದು, ಇಡೀ ಪ್ರಪಂಚದಲ್ಲಿ ಮುಂದೆ ಇರೋದು ಅಮೇರಿಕಾ. ಅಮೇರಿಕಾಗೆ ಈಗ ಕೊರೋನಾ ಕಟ್ಟ ಜಾಸ್ತಿ ಆಗಿದೆ ಕಳೆದ 3 ವಾರದಿಂದ. ಅದೇ ಥರ ನಮ್ಮ ಇಂಡ್ಯಾದಲ್ಲೂ ಮೂರನೇ ಅಲೆ ಬರುತ್ತೆ, ವಿದ್ಯಾರ್ಥಿಗಳಿಗೆ ಮೂರನೇ ಅಲೆ ಬಂದಿರೋದೇ ವಿದ್ಯಾರ್ಥಿಗಳ ಪ್ರಮೋಟ್ ಮಾಡೋ ಆಪ್ಷನ್ಸ್ ಜಾಸ್ತಿ ಇರುತ್ತೆ, ಪ್ರಮೋಟ್ ಮಾಡೋ ಚಾನ್ಸ್ ಜಾಸ್ತಿ ಇರುತ್ತೆ, ಯಾಕಂದರೆ ಮೂರನೇ ಅಲೆ ಬಂದರೆ ಚಾನ್ಸ್ ಇರುತ್ತೆ. ಆದರೆ ಮೂರನೇ ಅಲೆ ಬರೋ ಗಂಟ ಕಾಯಕಕ್ಕಲ್ಲ, ಆಮೇಲೆ ವಿದ್ಯಾರ್ಥಿಗಳು ಕೂಡ ಟೆನ್ಷನ್ ಇರ್ತಾರೆ. ಅದಕ್ಕಾಗಿ ಬೇಗ ಡಿಸೈಡ್ ಮಾಡಿ ಈ ಒಂದು ಸೆಮ್ನ ಪ್ರಮೋಟ್ ಮಾಡೋದು ಸೂಕ್ತ ಅಂತ ಹೇಳ್ತಿದ್ದೀನಿ. ಎಷ್ಟು ಹೋರಾಟ ಮಾಡಿದ್ರು ವಿದ್ಯಾರ್ಥಿ ಪರ ಯಾರೂ ಮಣಿತಲ್ಲ, ಆದಷ್ಟು ಬೇಗ ಬೇಗ ನಿರ್ಧಾರ ತಗೊಳ್ಳಿ ಅಂತೇಳಿ.